ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದೀರಾ ಟೆಕಿ ಶ್ರೀರಾಮ್ ಕ್ರೆಡ್ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತೀನಿ ಒಂದು ಸಿಂಪಲ್ ಆಗಿ ಅರ್ನ್ ಮಾಡೋ ಒಂದು ಅಪ್ಲಿಕೇಶನ್ ಬಗ್ಗೆ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಹೌದು, ಈ ಒಂದು ಅಪ್ಲಿಕೇಶನ್ ಇಂದ ನೀವು ಏನು ಕೂಡ ಕೆಲಸ ಮಾಡಬೇಡ, ಜಸ್ಟ್ ಒಂದು ಸಿಂಪಲ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋದ್ರ ಮೂಲಕ ತುಂಬಾ ಈಜಿಗೆ ಹಣವನ್ನ ಅರ್ನ್ ಕೂಡ ಮಾಡಬಹುದು. ಕೇವಲ ಒಂದು 10-20 ನಿಮಿಷದ ಒಳಗೆ ನೀವು 200-300 ರೂಪಾಯಿ ಅಮೌಂಟ್ ಅನ್ನ ಅರ್ನ್ ಕೂಡ ಮಾಡಬಹುದು. ಅದು ಕೇವಲ ಸಿಂಪಲ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋದ್ರ ಮೂಲಕ. ಸೋ ಯಾವ ರೀತಿ ಕಂಪ್ಲೀಟ್ ಮಾಡೋದು ಮತ್ತೆ ಯಾವ ರೀತಿ ಅರ್ನ್ ಮಾಡೋ ಮತ್ತೆ ಇನ್ಸ್ಟಂಟ್ ಆಗಿ ವಿತ್ಡ್ರಾ ಕೂಡ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅವೈಲೇಬಲ್ ಕೂಡ ಇರುವಂತದ್ದು. ಸೋ ನೀವು ಯಾವಾಗ ವಿತ್ಡ್ರಾ ಮಾಡ್ತೀರಾ ವಿತ್ ಇನ್ 5 ಮಿನಿಟ್ಸ್ ಒಳಗೆ ನಿಮ್ಮ ಒಂದು ಅಕೌಂಟ್ ಗೆ ಟ್ರಾನ್ಸ್ಫರ್ ಕೂಡ ಆಗುತ್ತೆ ಅಂತ ಕೂಡ ಹೇಳ್ಬಹುದು. ಸೋ ಯಾವ ಒಂದು ಅಪ್ಲಿಕೇಶನ್ ಯಾವ ರೀತಿ ಅರ್ನ್ ಮಾಡೋ ಪ್ರತಿಯೊಂದು ಕೂಡ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಪ್ರತಿಯೊಬ್ಬ ಕೂಡ ಲಾಸ್ಟ್ ಅಂಕ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಇವತ್ತಿನ ವಿಡಿಯೋಕ್ಕೆ ಲೈಕ್ ಮಾಡಿದ್ರೆ ಬೇಗ ವಿಡಿಯೋಕ್ಕೊಂದು ಲೈಕ್ ಮಾಡಿ. ನೀವುಗಳೊಂದು ಲೈಕ್ ಇಂದ ನಿಮ್ಗೋಸ್ಕರ ಇದೇ ರೀತಿ ಸೂಪರ್ ದ ವಿಡಿಯೋಗಳನ್ನ ಮುಂದೆ ಕ್ರಿಯೇಟ್ ಮಾಡ್ಕೊಂಡು ಮೋಟಿವೇಟ್ ಸಿಗುತ್ತೆ. ದಯವಿಟ್ಟು ಲೈಕ್ ಮಾಡಿ ಮತ್ತೆ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ರತಿದಿನ ಇದೇ ತರ ಹೊಸ ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಗಳ ಬಗ್ಗೆ ವಿಡಿಯೋ ಮಾಡ್ತಾನೆ ಇರ್ತೀವಿ. ನೋಡ್ಬೇಕು ಅಂದ್ರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾವು ಇದೇ ರೀತಿ ಮುಂದೆ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು. ಫ್ರೆಂಡ್ಸ್, ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಈ ಒಂದು ಅಪ್ಲಿಕೇಶನ್ ನೀವು ವಿತೌಟ್ ಇನ್ವೆಸ್ಟ್ಮೆಂಟ್ ಇಲ್ದಲೆ, ಅಂದ್ರೆ 1 ರೂಪಾಯಿ ಇನ್ವೆಸ್ಟ್ಮೆಂಟ್ ಇಲ್ದಲೆ ಆರಾಮಾಗಿ ನೀವು ಹಣವನ್ನ ಅರ್ನ್ ಮಾಡಬಹುದು. ನಾನು ಅವಾಗಲೇ ಹೇಳ್ದಂಗೆ, ಸೊ ಜಸ್ಟ್ ಸಿಂಪಲ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೆ ಕೂಡ ಕೊಟ್ಟಿದ್ದೀನಿ. ಸಿಂಪಲ್ ಆಗಿ ಆ ಒಂದು ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಸ್ಟೋರ್ಗೆ ಕನೆಕ್ಟ್ ಆಗುತ್ತೆ. ಅಲ್ಲಿಂದ ಅಪ್ಲಿಕೇಶನ್ ತುಂಬಾ ಈಸಿ ನಿಮ್ಮೊಂದು ಫೋನ್ಗೆ ಡೌನ್ಲೋಡ್ ಕೂಡ ಮಾಡ್ಕೊಬಹುದು. ನಂತರ ಡೌನ್ಲೋಡ್ ಆದ ನಂತರ ಫ್ರೆಂಡ್ಸ್ ಅಪ್ಲಿಕೇಶನ್ ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಳ್ತಿದ್ದಂಗೆ ಈ ರೀತಿಯ ಇಂಟರ್ಫೇಸ್ ಬರುತ್ತೆ. ಫಸ್ಟ್ ನೀವು ಈ ಒಂದು ಅಪ್ಲಿಕೇಶನ್ ಗೆ ಸೈನ್ ಅಪ್ ಮಾಡ್ಕೊಬೇಕಾಗುತ್ತೆ. ಅಲ್ಲಿ ಸೈನ್ ಇನ್ ವಿತ್ ಗೂಗಲ್ ಅಂತ ಕಾಣುತ್ತಲ್ಲ, ಸಿಂಪಲ್ ಆಗಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಗೂಗಲ್ ಅಕೌಂಟ್ ಅನ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಗೂಗಲ್ ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ನಂತರ ಬೇರೆ ಯಾವುದೇ ರೀತಿ ಒಂದು ಪ್ರೊಸೆಸ್ ಕೂಡ ಇಲ್ಲಿ ಇರೋದಿಲ್ಲ. ನಂತರ ಅಲ್ಲಿ ನೀವು ಯಾವ ರೀತಿ ಹಣವನ್ನ ಅರ್ನ್ ಮಾಡೋದು ಅಂದ್ರೆ ನೋಡಬಹುದು, ಇದೆಲ್ಲ ಕೂಡ ಇಲ್ಲಿ ಟಾಸ್ಕ್ ಗಳಿದೆಯಲ್ಲ, ಇಲ್ಲಿ ತುಂಬಾ ಅಪ್ಲಿಕೇಶನ್ ಗಳು ಕೂಡ ಇದೆ. ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅವ್ರು ಏನೊಂದು ರಿಕ್ವೈರ್ಮೆಂಟ್ಸ್ ಅನ್ನ ಇರ್ತಾರೆ ಅದನ್ನ ಫುಲ್ ಮಾಡಿದ್ರೆ ನೀವು ನಿಮ್ಗೆ ಇಲ್ಲಿ ಅಮೌಂಟ್ ಎಷ್ಟು ಇರುತ್ತೋ ಅಷ್ಟು ಕ್ರೆಡಿಟ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ನೋಡಬಹುದು, 3 ರೂಪಾಯಿ, 3 ರೂಪಾಯಿ, 3 ರೂಪಾಯಿ, ನಂತರ 4 ರೂಪಾಯಿ, 30, 13 ರೂಪಾಯಿ, 4 ರೂಪಾಯಿ. ಒಂದೊಂದು ಅಪ್ಲಿಕೇಶನ್ ಗೆ ನಿಮ್ಗೆ 100 ರೂಪಾಯಿ ತನಕ ಕೂಡ ಇದೆ ಅಂತ ಕೂಡ ಹೇಳ್ಬೋದು. ನೋಡಬಹುದು, ಇಲ್ಲಿ ಕೋಟಕ್ ಬ್ಯಾಂಕ್ ಅಪ್ಲಿಕೇಶನ್ ಇದೆಯಲ್ಲ, ಸೊ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ರೆ ಟೋಟಲ್ ಆಗಿ 120 ರೂಪಾಯಿ ನಿಮ್ಗೆ ಸಿಗುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಯಾವ ರೀತಿ ಇಲ್ಲಿ ಈ ಒಂದು ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡೋದು ಅಂದ್ರೆ ಸಿಂಪಲ್ ಆಗಿ ನಾನು ಇಲ್ಲಿ ಈ ಒಂದು ಸ್ಟ್ರೀಮ್ ಕರ್ ಅಂತ ಆಪ್ ಇದೆಯಲ್ಲ, ಈ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡಿ ಯಾವ ರೀತಿ ನಮಗೆ ರಿವಾರ್ಡ್ ಸಿಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ನನ್ನೊಂದು ಅಕೌಂಟ್ ಅಲ್ಲಿ ಇಲ್ಲಿ ಟೋಟಲ್ ಆಗಿ 4 ರೂಪಾಯಿ ಇರುವಂತದ್ದು. ಈಗ ನಾನು ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತೇನೆ, ನಿಮಗೆ ಯಾವ ರೀತಿ 3 ರೂಪಾಯಿ ಎಕ್ಸ್ಟ್ರಾ ಆಡ್ ಆಗುತ್ತೆ ಅಂತ ನೀವೇ ನೋಡಬಹುದು. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ಇಲ್ಲಿ ಒಂದು ಇನ್ಸ್ಟಾಲ್ ಅಂದ್ರೆ ರಿಕ್ವೈರ್ಮೆಂಟ್ ಅನ್ನ ಕೊಟ್ಟಿರ್ತಾರೆ, ಅಪ್ಲಿಕೇಶನ್ ಯಾವ ರೀತಿ ನೀವು ಯೂಸ್ ಮಾಡಬೇಕು, ಯಾವ ತರ ಯೂಸ್ ಮಾಡಿದ್ರೆ ನಿಮಗೆ ಈ ಒಂದು ಅಮೌಂಟ್ ಸಿಗುತ್ತೆ ಅಂತ. ಈ ಒಂದು ಅಪ್ಲಿಕೇಶನ್ ಕೇವಲ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸಾಕು 3 ರೂಪಾಯಿ ಸಿಗುತ್ತೆ ಅಂತ ಹೇಳಿದರೆ, ಸೊ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಇನ್ಸ್ಟಾಲ್ ಕೂಡ ಮಾಡ್ಕೊಳ್ತೀನಿ. ಸಿಂಪಲ್ ಆಗಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ಪ್ಲೇ ಸ್ಟೋರ್ ಗೆ ಕನೆಕ್ಟ್ ಆಗುತ್ತೆ, ಇಲ್ಲಿಂದ ಅಪ್ಲಿಕೇಶನ್ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲೊಂದು ಹಿಡನ್ ಟ್ರಿಕ್ ಕೂಡ ಇರುವಂತದ್ದು, ಅದನ್ನ ಅಪ್ಲೈ ಮಾಡಿದ್ರೆ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಸಿಂಪಲ್ ಆಗಿ ಓಪನ್ ಮಾಡಿ 2 ನಿಮಿಷ ಇಟ್ಕೊಳ್ಳಿ ಸಾಕು. ಈಗ ನೋಡಬಹುದು ಟೈಮ್ ಎಷ್ಟಾಗಿದೆ ಅಂದ್ರೆ 2:55 ಶೋ ಆಗ್ತಿದೆ. ಸೊ 2:57 ಆದ್ಮೇಲೆ ಒಂದು ಅಪ್ಲಿಕೇಶನ್ ಅನ್ನು ಓಪನ್ ಮಾಡ್ತೀನಿ, ಅವಾಗ ನನಗೆ ರಿವಾರ್ಡ್ ಸಿಗುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಇಂಟರ್ನೆಟ್ ಸ್ಪೀಡ್ ತುಂಬಾ ಜಾಸ್ತಿ ಇರುತ್ತೆ, ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತೀರಾ ಓಪನ್ ಮಾಡ್ತೀರಾ ಒಂದೇ ಸಲ ಬ್ಯಾಕ್ ಬರ್ತೀರಾ, ಅವಾಗ ಏನಾಗುತ್ತೆ ಅಂದ್ರೆ ಅದು ಕನ್ಸಿಡರ್ ಆಗೋದಿಲ್ಲ. ಸೊ ಹಾಗಾಗಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಒಂದು 2 ನಿಮಿಷ ಅಪ್ಲಿಕೇಶನ್ ಇರಬೇಕಾಗುತ್ತೆ ನೀವು. ಸೊ ನೋಡ್ಬೋದು, ಈಗ ಅಪ್ಲಿಕೇಶನ್ ಡೌನ್ಲೋಡ್ ಆಯ್ತು, ಅಪ್ಲಿಕೇಶನ್ ಓಪನ್ ಕೂಡ ಮಾಡಿದೆ. ಕೆಲವೊಂದು ಪರ್ಮಿಷನ್ ಕೇಳಿದ್ರೆ ಅಲ್ಲೋ ಬೇಕಾದ್ರೆ ಮಾಡಬಹುದು, ಇಲ್ಲಾಂದ್ರೆ ಹಾಗೆ ಬಿಡಿ. ನಾನೀಗ ಏನ್ ಮಾಡ್ತೀನಿ ಅಂದ್ರೆ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದೀನಿ, ಒಂದು 2 ನಿಮಿಷ ಈ ಒಂದು ಅಪ್ಲಿಕೇಶನ್ ಇರ್ತೀನಿ. ಫ್ರೆಂಡ್ಸ್, ಈಗ ನೋಡ್ತಿರ್ಬೋದು ಟೈಮ್ ಈಗ 2:58 ಆಗಿರುವಂತದ್ದು. ಸೊ ನಾನು ಏನಕ್ಕೆ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆದ ನಂತರ ಒಂದು 2-3 ನಿಮಿಷ ವೈಟ್ ಮಾಡಿ ಅಂದ್ರೆ, ಸೊ ಆ ಒಂದು ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಆಗ್ತಾ ಇರುತ್ತೆ, ಅಂದ್ರೆ ಇಷ್ಟು ಟೈಮ್ ಅಂತ ಇರುತ್ತೆ. ಅದು ಮುಗ್ದ ನಂತರ ನೀವು ಆ ಒಂದು ಅಪ್ಲಿಕೇಶನ್ಗೆ ವಿಸಿಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಅಮೌಂಟ್ ಸಿಗುತ್ತೆ. ಸೊ ಹಾಗೆ ಸ್ವಲ್ಪ ಹೊತ್ತು ವೈಟ್ ಮಾಡಿ. ಈಗ ಟೈಮಿಂಗ್ಸ್ ಕೂಡ ಒಂದು 2 ನಿಮಿಷ ಆಗಿದೆ, ಸೊ ಹಾಗಾಗಿ ಬ್ಯಾಕ್ ಬರ್ತೀನಿ. ಸೊ ಬ್ಯಾಕ್ ಬರ್ತೀನಿ ಮತ್ತೆ ಅದೇ ರೀತಿ ಬ್ಯಾಕ್ ಬರ್ತೀನಿ ಮತ್ತೆ ಅದೇ ರೀತಿಗೆ ಬ್ಯಾಕ್ ಬರ್ತೀನಿ. ಸೊ ಇಲ್ಲಿ ನೋಡಬಹುದು ಯಾವುದೇ ಒಂದು ಅಮೌಂಟ್ ಇನ್ನೂ ಆ್ಯಡ್ ಆಗಿಲ್ಲ. ಸೊ ನಾನೇನು ಮಾಡ್ತೀನಿ ಅಂದ್ರೆ 2 ನಿಮಿಷ ವೈಟ್ ಮಾಡಿದ ನಂತರ ಅಪ್ಲಿಕೇಶನ್ ಕ್ಲೋಸ್ ಮಾಡ್ತೀನಿ, ಎಲ್ಲ ಕೂಡ ಬ್ಯಾಕ್ಗ್ರೌಂಡ್ ಕ್ಲೋಸ್ ಮಾಡಿ ಇನ್ನೊಂದ್ಸಲಿ ಓಪನ್ ಮಾಡ್ತೀನಿ. ಫ್ರೆಂಡ್ಸ್, ನಂತರ ಇಲ್ಲಿ ಅಬ್ಸರ್ವ್ ಕೂಡ ಮಾಡ್ತಿದ್ರೆ ನನ್ನೊಂದು ಅಕೌಂಟಿಗೆ ಎಷ್ಟು ಈಸಿಗೆ 10 ರೂಪಾಯಿ ಸಿಕ್ತು ಅಂತ ನೀವೇ ಕೂಡ ಅಬ್ಸರ್ವ್ ಮಾಡ್ತಿದ್ರೆ ಏನು ಕೂಡ ಕೆಲಸ ಇಲ್ಲ, ಜಸ್ಟ್ ಸಿಂಪಲ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋದ್ರ ಮೂಲಕ ಹಣವನ್ನ ಅರ್ನ್ ಮಾಡಬಹುದು. ಕೆಲವೊಂದು ಅಪ್ಲಿಕೇಶನ್
ಅಕೌಂಟ್ ಇರುತ್ತಲ್ಲ ಅದರಲ್ಲಿ ಕೆಲವೊಂದು ಸ್ಟೆಪ್ಸ್ ಮತ್ತೆ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದನ್ನ ನೀವು ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೋಡಬಹುದು ಈ ಒಂದು ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ 30 ರೂಪಾಯಿ ಸಿಗುತ್ತೆ ಆದರೆ ಇವರದೇ ಆದ ಕೆಲವೊಂದು ಸ್ಟೆಪ್ಸ್ ಗಳು ಕೂಡ ಇರುತ್ತೆ ಅದೇನಂದ್ರೆ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಟಾಸ್ಕ್ ಕಂಪ್ಲೀಟ್ ಮಾಡಕ್ಕೆ ಏನೇನು ಕಂಪ್ಲೀಟ್ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಅದನ್ನ ಇಲ್ಲಿ ನೋಡ್ಕೊಬೇಕಾಗುತ್ತೆ ನೋಡಬಹುದು ಕೆಳಗಡೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ನಂತರ ಕೆವೈಸಿ ನ ಕಂಪ್ಲೀಟ್ ಮಾಡಿದ ನಂತರ ಒಂದು 5 ರಿಂದ 10 ನಿಮಿಷದ ನಂತರ ನಿಮ್ಮ ಒಂದು ಅಕೌಂಟ್ ಗೆ 30 ರೂಪಾಯಿ ಆಡ್ ಆಗುತ್ತೆ ಅಂತ ಕೂಡ ಹೇಳಬಹುದು ಸೋ ಆ ಒಂದು ಅಮೌಂಟ್ ಇಲ್ಲಿ ಅಪ್ಲಿಕೇಶನ್ ಒಂದ್ಸಲಿ ಕ್ಲೋಸ್ ಮಾಡಿಬಿಟ್ಟು ಓಪನ್ ಮಾಡಿ ನಂತರ ನಿಮ್ಮ ಒಂದು ಅಕೌಂಟ್ ಗೆ ತುಂಬಾ ಈಜಿ ಆ ಒಂದು 30 ರೂಪಾಯಿ ಕ್ರೆಡಿಟ್ ಆಗಿರುತ್ತೆ ಅಂತ ಕೂಡ ಹೇಳಬಹುದು ಅದೇ ರೀತಿ ತುಂಬಾ ತರದ ಅಪ್ಲಿಕೇಶನ್ ಗಳು ಕೂಡ ಇರುವಂತದ್ದು ಮತ್ತೆ ಸ್ಟೆಪ್ಸ್ ಗಳು ಕೂಡ ಇರುವಂತದ್ದು ಅದನ್ನ ಕಂಪ್ಲೀಟ್ ಮಾಡೋದರ ಮೂಲಕ ತುಂಬಾ ಈಜಿಯಾಗಿ ನೀವು ಹಣವನ್ನು ಅರ್ನ್ ಕೂಡ ಮಾಡಬಹುದು ತರ ಇಷ್ಟೇ ಅಲ್ಲ ಇಲ್ಲಿ ರೆಫರ್ ಅಂತ ಕಾಣುತ್ತಲ್ಲ ಇದರ ಮೂಲಕ ಕ್ಲಿಕ್ ಮಾಡ್ಕೊಳ್ಳಿ ನಂತರ ವಿಡಿಯೋದ ಸೈಡ್ ಒಂದು ಕೋಡ್ ಕೂಡ ಬರ್ತಿಲ್ಲ ಆ ಒಂದು ಕೋಡ್ ಅಲ್ಲಿ ಹಾಕಬೇಕಾಗುತ್ತೆ 1033 BBBAC2 ಹಾಕಿ ನಂತರ ವ್ಯಾಲಿಡ್ ಮೇಲೆ ಕ್ಲಿಕ್ ಮಾಡ್ತಂಗೆ ನಿಮಗೆ ಬೋನಸ್ ಕೂಡ ಸಿಗುತ್ತೆ ಅಂತ ಕೂಡ ಹೇಳಬಹುದು ಮತ್ತೆ ಇದರ ಜೊತೆಗೆ ನಿಮ್ಮ ಒಂದು ಫ್ರೆಂಡ್ಸ್ ಗೆ ರೆಫರ್ ಅಂಡ್ ಅರ್ನ್ ಮಾಡೋದರ ಮೂಲಕ ತುಂಬಾ ಈಜಿ ಹಣವನ್ನ ಕೂಡ ಅರ್ನ್ ಮಾಡಬಹುದು ಯಾವಾಗ ಅವರು ನಿಮ್ಮ ಒಂದು ಫ್ರೆಂಡ್ಸ್ ನಿಮ್ಮ ಒಂದು ರೆಫರ್ ಕೋಡ್ ಅನ್ನು ಇಲ್ಲಿ ಹಾಕ್ತಾರೆ ಅವರಿಗೆ ಬೋನಸ್ ಕೂಡ ಸಿಗುತ್ತೆ ನಂತರ ನಿಮಗೆ 10 ರೂಪಾಯಿ ಬೋನಸ್ ಕೂಡ ಸಿಗುತ್ತೆ ಅಂತ ಕೂಡ ಹೇಳಬಹುದು ಹಾಗಾಗಿ ನೀವು ನನ್ನೊಂದು ರೆಫರ್ ಕೋಡ್ ಅನ್ನು ಇಲ್ಲಿ ಹಾಕಿ 1033 BBBAC2 ಹಾಕಿ ವ್ಯಾಲಿಡಿಟಿ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಸ್ವಲ್ಪ ಬೋನಸ್ ಸಿಗುತ್ತೆ ಅಂತ ಕೂಡ ಹೇಳಬಹುದು ಫ್ರೆಂಡ್ಸ್ ನಂತರ ಈಗ ಯಾವ ರೀತಿ ಅಮೌಂಟ್ ಅನ್ನು ವಿತ್ಡ್ರಾ ಮಾಡ್ಕೊಳ್ಳೋದು ಅಂದ್ರೆ ಸಿಂಪಲ್ ಆಗಿ ಇಲ್ಲಿ ವಾಲೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇವರ್ ಎಂಟರ್ ಯುವರ್ ಪೇಟಿಎಂ ನಂಬರ್ ಅಂತ ಕಾಣುತ್ತಲ್ಲ ನೀವು ಇಲ್ಲಿ 2 ರೂಪಾಯಿಂದ ಕೂಡ ತುಂಬಾ ಈಜಿಗೆ ವಿತ್ಡ್ರಾ ಕೂಡ ಮಾಡ್ಕೊಬಹುದು ನೋಡಬಹುದು ನೀವೇ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಯು ಕ್ಯಾನ್ ವಿತ್ಡ್ರಾ ಮಿನಿಮಮ್ 2 ರೂಪೀಸ್ ಅಂತ ಕಾಣುತ್ತಲ್ಲ ಕೇವಲ ಪೇಟಿಎಂ ಗೆ ಮಾತ್ರ ವಿತ್ಡ್ರಾ ತಗೊಳ್ಳಕ ಆಗೋದು ಸೋ ನಾನು ಇಲ್ಲಿ ನಾನು ಪೇಟಿಎಂ ನಂಬರ್ ನ ಹಾಕ್ತಾ ಇದೀನಿ ಫ್ರೆಂಡ್ಸ್ ನಂತರ ನೋಡ್ತೀರಾ ಪೇಟಿಎಂ ನಂಬರ್ ಕೂಡ ಹಾಕ್ತೀನಿ ನಂತರ ಅಮೌಂಟ್ ಕೂಡ ಎಂಟರ್ ಮಾಡಿದೀನಿ ಸಿಂಪಲ್ ಆಗಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಬಹುದು ರಿಡೀಮ್ ಸಕ್ಸಸ್ಫುಲಿ ಬರುತ್ತೆ ಪೇಮೆಂಟ್ ವಿಲ್ ಬಿ ಟ್ರಾನ್ಸ್ಫರ್ ವಿತ್ ಇನ್ 5 ಮಿನಿಟ್ಸ್ ಅಂತ ಬಂತು ನೋಡೋಣ ನನ್ನೊಂದು ಅಕೌಂಟ್ ಗೆ ಬಂದಿದೆಯಾ ಇಲ್ವಾ ಅಂತ ಫ್ರೆಂಡ್ಸ್ ನೀವೇ ಇಲ್ಲಿ ಪ್ರೂಫ್ ಅನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ರಾ ವಿತ್ ಇನ್ 1 ನಿಮಿಷ ಕೂಡ ಆಗಿಲ್ಲ ಅಷ್ಟು ಬೇಗ ನನ್ನೊಂದು ಅಕೌಂಟ್ ಗೆ ಇಲ್ಲಿ 10 ರೂಪಾಯಿ ಕ್ರೆಡಿಟ್ ಆಗಿದೆ ಅಂತ ಕೂಡ ಹೇಳಬಹುದು ಸೋ ಈ ರೀತಿಗೆ ತುಂಬಾ ಈಜಿಯಾಗಿ ನೀವು ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಹಣವನ್ನ ಅರ್ನ್ ಮಾಡ್ಕೊಬಹುದು ಫ್ರೆಂಡ್ಸ್ ನಂತರ ನಿಮಗೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ರಿಲೇಟೆಡ್ ಈಗ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ರೆ ಎಲ್ಲ ಕೂಡ ಕಂಪ್ಲೀಟ್ ಮಾಡಿದ್ರೆ ಆದ್ರೆ ನಿಮಗೆ ಪೇಮೆಂಟ್ ಇಲ್ಲಿ ಕ್ರೆಡಿಟ್ ಆಗಿಲ್ಲ ಅಂದ್ರೆ ಸಿಂಪಲ್ ಆಗಿ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೋಡ್ತಾ ಇದ್ದೀರಾ ಕಸ್ಟಮರ್ ಸಪೋರ್ಟ್ ಅಂತ ಕಾಣ್ತಾರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅವರಿಗೆ ಒಂದು ಮೇಲ್ ಅನ್ನ ಮಾಡಿ ನೀವು ತಿಳಿಸಿದ್ರೆ ಅಂದ್ರೆ ಈ ತರ ಪ್ರಾಬ್ಲಮ್ ಆಗಿದೆ ಅಂದ್ರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದೀವಿ ಎಲ್ಲ ಸ್ಟೆಪ್ಸ್ ಅನ್ನ ಕೂಡ ಫಾಲೋ ಮಾಡಿದೀವಿ ಆದ್ರೆ ನಮ್ಗೆ ಇನ್ನೂ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂತ ಹೇಳಿದ್ರೆ ಅವರು ಚೆಕ್ ಮಾಡಿಬಿಟ್ಟು ನಿಮ್ಮ ಒಂದು ಅಕೌಂಟ್ ಗೆ ಕ್ರೆಡಿಟ್ ಮಾಡ್ತಾರೆ ಅಂತ ಕೂಡ ಹೇಳ್ಬೋದು ಸೋ ಈ ಒಂದು ವಿಡಿಯೋ ಅಥವಾ ಈ ಒಂದು ಅಪ್ಲಿಕೇಶನ್ ಇಷ್ಟ ಆದ್ರೆ ಬೇಗ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತೆ ಇದೇ ತರ ಹೆಚ್ಚು ಅರ್ನಿಂಗ್ ಅಪ್ಲಿಕೇಶನ್ ಗಳ ವಿಡಿಯೋ ಮುಂದೆ ನೋಡಬೇಕು ಅಂದ್ರೆ ಫ್ರೀಯಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್